ಗೊರ್ಕೆ ಹೊಡ್ಕೊ ಮಲಗಿ ಬಿಡು, ಮನೆ ಕೆಲಸ ನಾ ಮಾಡ್ತೀನಿ. ಹಾಗೆ ಆಗ್ಲಿ ಬುಡಿ ಬುದ್ಧಿ ಬುದ್ಧಿ ರಾಗು ಮೆಟ್ನಾಗ ಹೊಡಿತೀನಿ ಮಗನೆ ನಿಂಗೆ. ಯಾಕಲ ಮರ ಹತ್ತಾಕ್ಬಿಟ್ಟೆ? ನಾನೇ ಗೌಡ್ರೆ ಶಕ್ತಿ ಸಿದ್ಧ ನಾಟಿ ವೈದ್ಯಕ್ಕೆ ಸ್ವಲ್ಪ ಸೊಪ್ಪು ಬೇಕಿತ್ತು, ಅದಕ್ಕೆ ಕಿತ್ಕೊಳಕ್ ಬಂದೆ. ನೀನ್ ಯಾರು ಅಂತ ನನಗೆ ಗೊತ್ತು, ನಿನ್ ನಾಟಿ ವೈದ್ಯನ್ ಕಂಟಿನ್ಯೂ ಸುಮ್ಮನಿರ್ಲ ಬಿಡಿ ಗೌಡ್ರೆ. ಒಂದೆರಡು ರೆಕ್ಕೆ ತಾನೇ ಕಿತ್ಕೊಂಡೋಗ್ಲಿ, ಯಾರ್ದೋ ಗುಣ ಮಾಡಕ್ ತಕೊಂಡೋಗ್ತಾನೆ. ಆ ಈಶ್ವರಪ್ಪನೆತ್ತು ಕಂಬಿಗೆ ಚುಚ್ಕೊಂಡು ಉಣ್ಣಾಗಿ ನರಳ್ತಾ ಇದೆ, ಅದಕ್ಕೆ ಈ ಸೊಪ್ಪು ಬೇಕು. ಹುಚ್ಕೊಂಡ್ಕೊಳ್ಳಿ, ಬಿಟ್ಟಿ ಸಿಕ್ಕರೆ ಮನೇನ ಬೋಳಿಸ್ಬಿಡ್ತೀರಾ ನೀವು? ಗೌಡ್ರೆ ನೀವು ಬೆಳಗ್ಗೆಯಿಂದ ಇಲ್ದಿದ್ದಾಗ ಎರಡು ಸಾರಿ ಬಂದಿದ್ದ, ನಾನೇ ಎರಡು ರೆಕ್ಕೆ ತಾನೇ ಕಿತ್ಕೊಂಡೋಗಂದೆ. ನೀ ತಿಕ್ಕ ಮುಚ್ಕ ಇರ್ಲ, ಮೊನ್ನೆ ತಾನೇ ನಾ ಕೊಳಿ ಕಳವಾಗುವೆ, ಮನೆ ಹತ್ರ ಯಾರು ಸೇರ್ಸ್ಕೊಂಡಿದ್ದು ನೀವು ನಾಕ್ಲೇ ಸೇರಿಸ್ತೆ. ನಾನು ನಾಲ್ಕು ದಿನದಿಂದನೇ ಬಂದಿದ್ದೆ, ನೀವೇ ಇರಲಿಲ್ಲ. ಇವತ್ತು ಮದ್ದು ಹಾಕಲೇಬೇಕಿತ್ತು, ಅದಕ್ಕೆ ಸೊಪ್ಪು ಕಿತ್ಕೋತೀನಿ ಅಂತ ಚಿಕ್ಕಂಗೆ ಹೇಳಿದ್ದೆ. ಕೇಳ್ಕೊಂಡಿರ್ಲ ಇವನ್ ಮಾತನ್ನ? ನಾಲ್ಕು ತಿಂದಿದ್ದೇನೆ ಬಂದಿದ್ನಂತೆ, ನಮ್ಮ ಕೋಳಿಗಳು ಕಳವಾಗಿದ್ದು ನಾಲ್ಕು ತಿಂದಿದ್ದೇನೆ ಅಲ್ವಾ? ರೀ ಗೌಡ್ರೆ ಮರ್ಯಾದೆ ಕೊಟ್ರೆ ನನ್ನ ಕಳ್ಳ ಅಂತೀರಾ? ನಿಮ್ಮ ಕೋಳಿ ಕಂಡವ್ರ್ಯಾರು? ನಿನ್ನ ನಾಟಿ ಹೋದಾದ್ಮೇಲೆ ಪ್ರಮಾಣ ಮಾಡೇಳು, ನಾಲ್ಕು ದಿನದಿಂದ ನಿನ್ನ ಕೋಳಿ ಬಾರ್ ತಿಂದಿಲ್ಲ ಅಂತ. ತಿನ್ಬಿಟ್ರೆ ನಿಮ್ಮ ಕೋಳಿನೇ ಆಗಿರ್ಬೇಕಾ? ಅದು ಊರವ್ರು ಯಾರ ಮನೇಲಿ ಕೋಳಿನೇ ಇಲ್ವಾ? ಇವನ್ ಕತ್ಕೊಂಡು ಹೋಗಿಲ್ಲ ಬುಡಿ ಬುದ್ಧಿ. ನಿನ್ಗೆ ಹಂಗೆ ಹೇಳಿದ್ರೆ ಬುದ್ಧಿ ಬರೋಕ್ಕಿಲ್ಲ. ಪಂಚಾಯತಿಗೆ ಎಳೆದು ಚೀಮಾರಿ ಹಾಕ್ಸಿ ಬಟ್ಟೆ ಬಿಚ್ಚಿ ಬೆತ್ತಲೆ ನಿಲ್ಲಿಸ್ದಾಗಲೇ ನಿನ್ಗೆ ಬುದ್ಧಿ ಬರೋದು. ನೀವೊಬ್ಬರೇನ ಪಂಚಾಯತಿ ಕಂಡಿರೋದು? ನಾವು ಕಂಡಿವಿ, ಯಾರು ಮರ್ಯಾದೆ ಹೋಯ್ತದೆ ನೋಡಮ್ಮ ಬನ್ನಿ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಕ್ಕಿಲ್ಲ, ಬನ್ನಿ ಗಮನ ಮನೆಗೆ ಸೇರ್ಕೋಣ. ನನ್ನ ಮನೆ ಹಾಗೆ ಅನ್ನ ತಿಂದು ನನಗೇದ್ರೂ ಮಾತಾಡ್ತೀಯಾ? ಮುಚ್ಕೊಂಡು ಪಂಚಾಯತಿ ಕಡೆಗೆ ಎಲ್ಲರೂ ಕರಿ ಹೋಗ್ಲ. ಶುರು ಮಾಡಿ ಹೊತ್ತಾಯ್ತು. ಎಲ್ಲರೂ ಬಂದ್ರಪ್ಪ. ಗೌಡ್ರೆ ಸಿದ್ಧ ಕೋಳಿ ಕದ್ದ ಅಂತೀರಲ್ಲ, ಸಿದ್ಧ ನಾ ಕೋಳಿ ಕದ್ದಿಲ್ಲ ಅಂತವನ. ಸಿದ್ಧ ಕೋಳಿ ಕದ್ದಲ್ಲ, ಆ ಭಗವತಿ ಮುಂದೆ ಕುಂತೀವ್ನಿ, ಸುಳ್ಳು ಹೇಳ್ತಿಲ್ಲ ನಾನು, ಕದ್ದಿಲ್ಲ. ಗೌಡ್ರೆ ಅವ್ನು ಕದ್ದಿಲ್ಲ ಅಂತಂದಲ್ಲ ಗೌಡ್ರೆ. ಕದ್ದಿದ್ದು ಯಾರು ಅಂತ ಬೇರೆ ಯಾರಾದ್ರೂ ನೋಡಿದ್ರ? ಅವನಿಲ್ಲ ಅನ್ಬಿಟ್ಟ ನೀವೆಲ್ಲರೂ ನಂಬಿಟ್ರಾ? ನಾನೇನ್ ಸುಳ್ಳು ಹೇಳ್ತೀವನ್ಯ, ಮರಕ್ ಕಟ್ಟಿ ನಾಕ್ ಬಿಗಿದ್ರೆ ತಿಂದಿರೋ ಬಾಡೂಟ ಸಮೇತ ಸತ್ಯ ಹೊರಗಡೆ ಬರ್ತದೆ. ನ್ಯಾಯ ಕೇಳ್ದೇನೆ ಮರಕ್ ಕಟ್ಟ ಹೊಡೆಯೋದು, ಅದೇ ನಿನ್ ಕಾಲದ ನಡೀತಿದ್ ಪಂಚಾಯತಿ ಎಲ್ಲ ಗೆಪ್ತಿ ಇರ್ಲಿ. ನೀವೇ ಜಗಳ ಕೊಡ್ತಾರೆ, ನಾವ್ ಮನೆ ಹೋಗ್ತೀವಿ, ಇದ್ರೆ ನಾವು ನ್ಯಾಯ ಮಾಡೋವರೆಗೂ ಸುಮ್ನಿರಿ. ನಾಲ್ಕು ದಿನಿಂದ ಆ ಚಂಗ್ಳು ಪವನ ಅವನಲ್ಲ, ಅವನೇ ನಿಮ್ ಕೋಳಿಗಳನ್ನ ಅಟ್ಟಾಡ್ಸ್ಕೋಗೋದು ನಾನೇ ನೋಡಿವ್ನಿ. ನೀವೇಕೆ ಸಿದ್ಧ ಕದ್ದ ಅಂತೀರಿ? ಯಾವ ಪವನ? ನನ್ ಮಗ, ಅವನೇಕೆ ನಮ್ ಕೋಳಿ ಕದ್ದನು? ನಮ್ಮನೆಯವರ ನಮ್ ಕೋಳಿ ಕದಿಬೇಕಾ? ಇವನು ಇವರಪ್ಪ ತಲಾ ತಲಾಂತರಗಳಿಂದ ನಾಟಿ ವೈದ್ಯ ಮಾಡ್ಕೊಂಡು ಬರ್ತೀವಿ ಅಂತ ಹೇಳವ್ರೆ, ಆದ್ರೆ ಯಾರಾದ್ರೂ ಇವ್ನ ಮದ್ದು ತಗೊಂಡು ಗುಣ ಆಗಿದಾರ? ನೀವು ನಮ್ ಬಗ್ಗೆ ಮಾತಾಡಿ, ಮತ್ತೆ ನಮ್ಮ ಅಪ್ಪ ಮತ್ತೆ ನಮ್ ಕಸುಬು ಬಗ್ಗೆ ಮಾತಾಡೋ ನೆಟ್ಕಿರಾಕಿಲ್ಲ ನೋಡಿ. ಅದ್ಯಾಕಂಗಂದ್ರೆ ಗೌಡ್ರೆ, ನಮ್ ಚಿಕ್ಕಪ್ಪನ್ಗೆ ಕಾಲ್ ಮುರಿದೋದಾಗ ಇವನೆಲ್ಲೋ ಮದ್ದು ಕಟ್ಟಾಕಿ ಗುಣ ಮಾಡಿದ್ದು. 80 ವರ್ಷ ಆದ್ರೂ ನಮ್ ಚಿಕ್ಕಪ್ಪ ಈಗ್ಲೂ ಯಾರು ಕಟ್ಕೊಂಡು ಮಾಡಂಗವ್ರೆ? ನನ್ ಮಗಳು ಹೆರಿಗೆ ಕಷ್ಟ ಆದಾಗ ಇವನತ್ತೆ ಬಂದು ತಾಯಿ ಮಗುನ ಉಳಿಸ್ಕೊಟ್ಟಿದ್ದು. ಎಷ್ಟೊಂದ್ ಸಲ ಹಾವು ಚೇಳು ಕಚ್ಚಿದಾಗ ಜನ ಇವನ್ ಹತ್ರ ಇವನ ಅಪ್ಪನ ಹತ್ರ ಹೋಗಿ ಗುಣ ಮಾಡಿಸ್ಕೊಂಡಿಲ್ಲ ಹೇಳಿ ಗೌಡ್ರೆ. ಈ ಗೌಡ್ರ ಮಗ ಊರ್ ಪಕ್ಕದಲ್ಲಿರೋ ಇಂಗ್ಲಿಷ್ ಆಸ್ಪತ್ರೆಯನ್ನು ಇಟ್ಕೊಂಡಿದ್ದಾನೆ, ಅದಕ್ಕೆ ಈ ಗೌಡ ನಾಟಿ ವೈದ್ಯ ಉಪಯೋಗಕ್ಕೆಲ್ಲ ಅಂತ ಊರಲ್ಲೆಲ್ಲ ಡಂಗೂರ ಸಾರಿ ಅದೇ ಮಂತ್ರ ಮಾಡ್ಕೊಂಡ್ಬಿಟ್ಟವನೆ.
ನನ್ ವಿಷಯ ಮಾತಾಡು, ನನ್ ಮಗನ ವಿಷಯ ಮಾತಾಡಿದ್ರೆ ಬುರುಡ ಎರಡಾಗೋಗುತ್ತೆ ನೋಡು. ಪವನ ಮತ್ತು ಅವನ ಜೊತೆಗಿರುವ ಹುಡುಗರೆಲ್ಲ ಸೇರಿಕೊಂಡು ನದಿಯ ದಡದ ಹತ್ರ ಕೋಳಿಯನ್ನು ಸುತ್ತಿಕೊಂಡು ತಿಂದಿದ್ದಾರೆ ಅಂತ ಪವನನ್ನು ಹೇಳ್ತಿದ್ದ. ಎಲ್ಲ ವಿಚಾರಿಸಿದ ಮೇಲೆ ನಮಗ್ ತಿಳಿದು ಬಂದಿರೋದು ಏನಂದ್ರೆ ಸಿದ್ಧ ಕೋಳಿ ಕದ್ದಿಲ್ಲ, ಏನೋ ಔಷಧಿಗಾಗಿ ಎರಡು ರೆಕ್ಕೆ ಸೊಪ್ಪು ಕಿತ್ಕೊಂಡಿದ್ದಾನೇನೋ ಅಷ್ಟೇ. ಅದಕ್ಕೆ ಇಲ್ಲಿ ಯಾರು ತಪ್ಪಿದಸ್ತರಲ್ಲ. ಸರಿ, ಎಲ್ಲ ಹೊರಡೋಣ. ಸತ್ತಿದ್ದಲ್ಲ, ಶಕ್ತಿ ಸಿದ್ಧನ ಅಪ್ಪನ ಮದ್ದಿಂದ ಸತ್ತಿದ್ದು ಅಂತ ನಾನು ಪಂಚಾಯತಿ ಕಟ್ಟೆಗೆ ತಂದಾಗ ನನ್ನ ಪ್ರೆಸಿಡೆಂಟ್ ಸೀಟೇ ಕಳ್ಕೊಂಡೆ. ಆಗ್ಲಿಂದ ಜನರಿಗೆ ನನ್ನ ಮೇಲೆ ಇದ್ದಿದ್ದ ಭಯ ಎಲ್ಲ ಉಂಟಾಯ್ತು. ಬ್ಯಾಡಿ 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 ಅಂದ್ರು ಬ್ಯಾಡಿಗೆ ಮೆಣಸಿನಕಾಯಿ ತಕೊಂಡು ಇದು ಬದ್ದ ಹಾಕಿ ಇಟ್ಕೊಂಡು ಉರಿ ಉರಿ ಅಂದ್ರೆ ಹೆಂಗ. ಏ ಬರ್ಲ ಹೇಳಿ, ತಟ್ಟೆ ತುಂಬಾ ಬಿಟ್ಟಿಕೊಳ್ಳು ತಿನ್ನು ಅಂದ್ರೆ ಸೈ ಅಂತ್ಯ. ನಾವೀಗ ಸುಮ್ಮನಿದ್ರೆ ಜನ ನಮ್ಮ ಈ ಊರ್ನಾಗ ಬಾಳಕ್ಕೆ ಬಿಡಲ್ಲ. ಆ ನನ್ನ ಮಗನಿಗೆ ಏಟ್ ಬೀಳೋ ಕಡೆ ಹೊಡಿತೀನಿ ನೋಡ್ಲ. ದಣಿ ನನ್ ಮಾತು ಕೇಳಿ, ಮಾಡಬಾರ್ದು ಮಾಡಿದ್ರ ಆಗ್ಬಾರ್ದು ಆಗುತ್ತ. ಯಾಕೋ ನಿನ್ ಜಾಸ್ತಿ ಆಯ್ತು ಕಲ. ಏ ನಾಳೆಯಿಂದ ನಿನ್ ಕೆಲ್ಸಕ್ಕಿಲ್ಲ, ನಿಮ್ ಹಳ್ಳಿಗೆ ಬಸ್ ಹತ್ಕೊಂಟಲ್ಲ, ಇನ್ನೊಂದ್ಸಲ ನಮ್ಮ ಮನೆಗೆ ಬರ್ಬೇಡ, ಕೆಲ್ಸಕ್ಕಿಲ್ಲ ನೀನು ಇನ್ಮೇಲಿಂದ. ಸದ್ಯ ನನ್ನ ಮರ್ಮಾದಿ ಉಳಿತು. ಆ ಶಕ್ತಿ ಸಿದ್ಧನಿಗೆ ಏಟ್ ಬೀಳೋ ಕಡೆ ಹೊಡಿಬೇಕು ಕಣ್ಣ. ಹೊಡಿಯೋಣ ಹೊಡಿಯೋಣ, ಅವನ್ ದನ ಕರ ಎಲ್ಲ ನಿಗ್ರುಕೋಬೇಕು, ಅಂತ ಜಾಗಕ್ಕೆ ಹೊಡಿತೀನಿ ನೋಡ್ತಾ ಇಲ್ಲ. ಅದೆಂಗಣ್ಣ ಮಾಡ್ತಿ? ಆ ಶಕ್ತಿ ಸಿದ್ಧನ ಅಪ್ಪನಿಂದ ಕತ್ತಿದ ತಂತ್ರ ಮಗನ ಮೇಲೆ ಬಿಡ್ತೀನಿ ನೋಡ್ತಾ ಇರು. ಮಿತ್ಲಲ್ಲಿರೋ ಸೊಪ್ಪನ್ನ ಉಪ್ಪಿನಲ್ಲಿ ಹಾಕಿ ಕಬ್ಬಿಣದ ಪಾತ್ರೆಯಲ್ಲಿ ಮೂರು ದಿನ ಇಟ್ಟರೆ ಅದು ಪಾಷಾಣ ಆಗ್ತದೆ. ಆಗ ಅವನ ಕಲ್ಗುಚ್ಕಾಕಿ ಅವನ ದನ ಕರ್ರ ಎಲ್ಲ ನಿಗ್ರು ಕಳಂಗ್ ಮಾಡ್ತಾ ಇರ್ತೀನಿ ನೋಡ್ಲ. ನಂದೇನ್ ತಕರಾರು, ಪಾಷಾಣ ಹಾಕಿ ನಮ್ಮ ಆಡು ಕುರುಗಳಿಗೆಲ್ಲ ಪ್ರಾಣಕ್ಕೆ ಕುತ್ತಂದ್ಬಿಟ್ಟವ್ರಿ ಇವನು. ನಸ್ಕೊಳು ಕಲ್ಗುಚ್ ಕುಡಿಲ್ಲ ಅಂತಾನು ಮೋರಿಗೆ ಚೆಲ್ರಿ. ಹದಿನೈದು ಆಡು ಕುರಿಗಳು ಬಂದು ಕುಡ್ದಿ ಹುಷಾರ್ ತಪ್ಪವೆ, ನಾನೇನು ಆಡು ಕುರಿಗಳು ಕುಡಿಸ್ಬೇಕಂತ ಹೋದನ. ನೀನೇ ಹೇಳ ಸಿದ್ಧ, ನಿನ್ ಬಿಟ್ರೆ ಈ ಊರಾಗ ಯಾರಿಗೆ ಗೊತ್ತು ನಾಟ್ಯ ವೈದ್ಯೆ. ಅದ್ ಸರಿ, ಕಿರ್ಕಿಲ ಸೊಪ್ಪಿಲಿಂದ ಬತ್ತು ಈ ಊರಲ್ಲಿ ಯಾರ ಮನೇಲೂ ಇಲ್ವಲ್ಲ. ಸಿದ್ಧ ನೀನೇನಾದ್ರೂ ತಂದಿದ್ಯಾ? ನಂಬಿಕೆ ಇಲ್ದಂಗಾಯ್ತಾ? ಆ ಕಲ್ಗುಚ್ಚಲ್ಲಿದ್ದ ಸೊಪ್ಪು ನೋಡಿದ್ರೆ ನಮ್ಮ ಊರಿನಲ್ಲಿರುವ ಹಬ್ಬ ಇತ್ತಲ್ಲ ಮಾತ್ರ ಆ ಸೊಪ್ಪದ. ಅದು ವಿಷದ ಸೊಪ್ಪೇ ಅಲ್ಲ, ಅದ್ರ ಪಕ್ಕ ನಾನು ಕುರಿಗಳನ್ನ ದಿನ ಕಡ್ತೀನಿ. ಅದು ವಿಷದ ಸೊಪ್ಪೇ ಆಗಿದ್ರೆ ಕುರಿಗಳು ಯಾವತ್ತೋ ತಿಂದು ಸಾಯ್ತಿದ್ದು. ಓ, ಆ ಸೊಪ್ಪು ನಿಮ್ಮಿತ್ತಲಿಂದ ಬಂದಿರದ ಗೌಡ್ರೆ? ಯಾರು ಮಾಡಿರೋದು ಹೇಗಾಗಿರೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಆಮೇಲೆ ನಾನು ಸಾಕ್ಷಿ ಕೊಡ್ತೀನಿ. ಮೊದಲು ಅಳ್ತಾ ಇರೋ ಆಡು ಕುರಿಗಳನ್ನು ಉಳಿಸ್ಕೋಬೇಕು. ನಿಮ್ಮ ಪಂಚಾಯತಿ ಬೇಕಾದ್ರೆ ನಾಳೆ ಇಟ್ಕೊಳ್ಳೋಣ, ಸತ್ಯ ತಿಳಿಯುತ್ತದೆ.
ಒಂದಲ್ಲ ಎರಡಲ್ಲ 47 ಕುರಿಗಳು ನಡ್ತಾವೆ. ಅದಕ್ಕೇನಂತೀರಾ, ಸಿದ್ಧ ಮದ್ದು ಕೊಡೋ ಬೇಡ ಅಂತೀರಾ? ಆ ಭಗವತಿ ಕೊಟ್ಟಿರೋ ಗಿಡ ಮೂಲಿಕೆಯಿಂದ ಪ್ರಯೋಗಿಸ್ತೀನಿ. ಉಳಿಸೋದು ಬಿಡೋದು ಭಗವತಿ ಇಚ್ಛೆ. ನಾವೇನಾದ್ರೂ ಸಹಾಯ ಮಾಡ್ಬೇಕಾದ್ರೆ ಹೇಳಪ್ಪ. ಹೌದು ಸಿದ್ಧ, ಏನಾದ್ರೂ ಬೇಕಾದ್ರೆ ಹೇಳು, ನಾವು ಬರ್ತೀವಿ. ಎಲ್ಲ ಭಗವತಿ ಇಚ್ಛೆ. ಇವುಗಳಿಗೆಲ್ಲ ನೀವು 3 ತಾಸು ನೀರು ಕುಡಿಸ್ಬಾರ್ದು. ನಮ್ಮ ಆಡು ಕುರಿಗಳನ್ನ ಉಳಿಸ್ಬಿಟ್ಟೆ ಶಕ್ತಿ ಸಿದ್ಧ. ಗೌಡ್ರೆ, ನಿಮ್ ಮುಖ ನೋಡಿ ಬದುಕಿಸ್ಲಿಲ್ಲ, ನಮ್ ವೃತ್ತಿ ಮಾಡಿದರೆ ದೇವರು ಮೆಚ್ಚಾಕಿಲ್ಲ. ಸಿದ್ಧ, ನಾಳೆ ಪಂಚಾಯತಿಗೆ ಮಾನ ಕಡಿಬೇಡ. ನಿಮ್ದೇನ್ ತಪ್ಪಿಲ್ಲ ಅಂದ್ರೆ ಎದ್ರೋದ್ಯಾಕೆ ಗೌಡ್ರೆ? ಸತ್ಯ ಹೊರ ಬಂದ್ರೆ ನಮ್ ಸಾಯಿಸ್ಬಿಡ್ತಾರೆ ಕಣ್ಲ. ಗೊತ್ತು ಗೌಡ್ರೆ, ನೀವೇ ಕಿರಿಕಿಲ ಸೊಪ್ಪನ್ನ ಉಪ್ಪಿನ ಜೊತೆ ಬೆರೆಸಿ ಕಬ್ಬಿಣ ಪಾತ್ರೆ ಇಟ್ಟು ಪಾಷಾಣ ಮಾಡಿ ಹಸಿಗಳು ಕಲ್ಗುಚ್ಚಿ ಬಿಡಿಸಿರೋದಂತ. ನಾಟಿ ವೈದ್ಯದ್ಮೇಲೆ ದ್ವೇಷ ಇತ್ತು. ನನ್ ಮಗ ಅಷ್ಟೊಂದು ಡಾಕ್ಟರ್ ಎಲ್ಲ ಓದ್ಕೊ ಬಂದಿದ್ರು, ನನ್ ಮಗನ ಆಸ್ಪತ್ರೆಗೆ ಯಾರು ಹೋಗ್ತಿರ್ಲಿಲ್ಲ. ನಾ ಅವ್ರ ಅಪ್ಪ ಆಗಿದ್ಕೊಂಡು ನಾನು ಹೆಂಗ್ ಸಹಿಸ್ಕೊಳ್ಳಿ ಹೇಳು, ನೀನೇ ಹೇಳು. ನಿನ್ ಮೇಲೆ ನಿಮ್ಮ ಅಪ್ಪನ ಮೇಲೆ ಅಪಪ್ರಚಾರ ಮಾಡ್ತಾ ದ್ವೇಷ ಸಾಸ್ತಾ ಇದೆ. ಗೌಡ್ರೆ, ನಮ್ ದೇಶದಾಗ ನಾಟಿ ವೈದ್ಯವು ಎಷ್ಟೋ ತಲೆಮಾರುಗಳಿಂದ ಬಂದಿದ್ದು, ಈಗ ಅಲ್ಪ ಸ್ವಲ್ಪ ವಿದ್ಯೆ ಕಲಿತ ಅವಿವೇಕಿಗಳು ನಾಟಿ ವೈದ್ಯ ಉಪಯೋಗಕ್ಕಿಲ್ಲ ಅಂತ ಹೀಯಾಳಿಸಬಹುದು. ಆದ್ರೆ ನಮ್ ದೇಶದಾಗ ಎಷ್ಟೋ ಕೋಟ್ಯಾಂತರ ಜೀವಿಗಳ ಪ್ರಾಣ ಉಳಿಸ್ತಾ ಇದೆ ಈ ನಾಟಿ ವೈದ್ಯ. ಅಲ್ಲದೆ ಮೂಲಿಕೆ ಬೆಳೆಯ ಕಾಡುಗಳು ನಮ್ಮಂತ ಸಿದ್ಧರ ರಕ್ಷಣೆಯಿಂದ ಉಳ್ಕೊಂಡಿವೆ. ನಿಮ್ಮ ಅಪ್ಪ ಹೇಳ್ತಾ ಇದ್ದ ನಾಟಿ ವೈದ್ಯದಾಗೆ ಆ ಪರಾಶಕ್ತಿನೇ ಪ್ರಕೃತಿಯಾಗಿ ತುಂಬೋಳೆ ಅಂತ. ಅಂತ ಮಹಾಶಕ್ತಿನ ಸೋಲ್ಸೋಕೋದವರೆಲ್ಲ ಸೋತೋಗವ್ರೆ ಅಂತ ನಿಮ್ಮ ಅಪ್ಪ ಹೇಳ್ತಾ ಇದ್ದ. ಗೌಡ್ರೆ, ನಿಮ್ ಬಣ್ಣ ಬೈಲಾಗ್ಬಾರ್ದು ಅಂತ ನಮ್ಮ ಅಪ್ಪನ್ನ ಮತ್ತೆ ನಮ್ ಕಸುಬನ್ನ ಒಗ್ಲುತ್ತಿದ್ದೀರಾ? ಸಿದ್ಧ, ನೀನ್ ನಮ್ನ ನಂಬದೇ ಇರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಆದ್ರೆ ಶಿವನಾಣೆ, ನಾವು ಸುಳ್ಳು ಹೇಳ್ತಾ ಇಲ್ಲ. ಅದೇನಾದ್ರು ದಿಟ್ಟ ಆದ್ರೆ ಮದ್ದು ನಾಟಿ ವೈದ್ಯರ ಮೇಲೆ ಅಪಪ್ರಚಾರ ನಿಲ್ಲಿಸಿ ನಿಮ್ ತಪ್ಪು ಕೊಡಿ ಒಳ್ಳೇದಾಗುತ್ತದೆ.
ನಾನು 6ನೇ ತರಗತಿ. ನಾನು ಗುಂಡತ್ತೂರು. ನಾನು ಗೌಡನ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಆನಂದ. ನಾನು 5ನೇ ತರಗತಿ, ಗುಂಡತ್ತೂರು. ನನ್ನ ಹೆಸರು ಜೀವ, ಗುಂಡತ್ತೂರು, 5ನೇ ತರಗತಿ. ನಾನು ವಹಿಸಿದ ಪಾತ್ರ ಚಿಕ್ಕ. ನನ್ನ ಹೆಸರು ವಿಕಾಸ್. ನನ್ನ ಊರು ಗುಂಡತ್ತೂರು. ನಾನು 5ನೇ ತರಗತಿ. ನನ್ನ ಹೆಸರು ಶಶಿಕುಮಾರ್ ಜಿ ಪಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ಗುಂಡತ್ತೂರು. ನನ್ನ ಹೆಸರು ರವಿ ಕಿರಣ್, ಜಕ್ಕಳ್ಳಿ. 11ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಚೇತನ್. ನಾನು ಗುಂಡತ್ತೂರು. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ.